ನೀವು ಗುರಿಗಳನ್ನ ಯೂಸ್ ಮಾಡ್ತೀರಲ್ಲ. ಇಲ್ಲಿ ನೋಡಿ, ಈಗ ನಾನು ಮ್ಯೂಚುವಲ್ ಫಂಡ್ ಗುರಿ ಅಥವಾ ರೀಟೇಲ್ ಅಂಡ್ ಫ್ರಾಂಚೈಸಿಂಗ್ ಬಿಸ್ನೆಸ್ ಅಂತ ಕೊಟ್ರೆ, ಇಲ್ಲಿ ಕೋರ್ಸ್ಗಳಿಗೆ ಹೋದ್ರೆ ನೋಡಿ, ನನಗೆ ಬಿಸ್ನೆಸ್ ಕೋರ್ಸ್ ಇದೆ, ಮೀನು ಚಿಕನ್ ರೀಟೇಲ್ ಬಿಸ್ನೆಸ್ ಶುರು ಮಾಡೋದು ಆಗಿದೆ, ಸೂಪರ್ ಮಾರ್ಕೆಟ್ ಬಿಸ್ನೆಸ್ ಇದೆ, ಟ್ರಾವೆಲ್ ಅಂಡ್ ಟೂರಿಸಂ ಬಿಸ್ನೆಸ್ ಇದೆ, ಪಿ ಆರ್ ಬಿಸ್ನೆಸ್ ಕೋರ್ಸ್ ಇದೆ, ಪಿ ಆರ್ ಕೋರ್ಸ್ ಇದೆ, ಆಮೇಲೆ ಇಂಡಿಯನ್ ಆಯಿಲ್ ಪೆಟ್ರೋಲ್ ಬಂಕ್ ಇದೆ, ಏಜಿಸ್ ಎಲ್ ಪಿ ಜಿ ಬಂಕ್ ಇದೆ, ನಂದಿನಿ ಮಿಲ್ಕ್ ಬೂತ್ ಇದೆ, ಹಣ್ಣುಗಳು ಮತ್ತು ತರಕಾರಿಗಳ ಬಿಸ್ನೆಸ್ ಇದೆ, ನ್ಯೂಸ್ ಪೇಪರ್ ಏಜೆನ್ಸಿ ಬಿಸ್ನೆಸ್ ಇದೆ, ಹೆಚ್ ಪಿ ಪೆಟ್ರೋಲ್ ಬಂಕ್ ಇದೆ, ಸ್ಟೇಷನರಿ ಬಿಸ್ನೆಸ್ ಇದೆ, ಸ್ಟೇಷನರಿ ಬಿಸ್ನೆಸ್ ಮತ್ತೊಂದು ಇದೆ, ಇ ಕಾಮರ್ಸ್ ಇದೆ, ಬ್ರ್ಯಾಂಡಿಂಗ್ ಫಾರ್ ಬಿಸ್ನೆಸ್ ಇದೆ, ಆಮೇಲೆ ಸಣ್ಣ ಮತ್ತು ಮಧ್ಯಮ ಉದ್ಯಮಗಳ ಡಿಜಿಟಲ್ ಮಾರ್ಕೆಟಿಂಗ್ ಅನ್ನು ಹೇಗೆ ಮಾಡೋದು ಅಂತ, ಬಿಸ್ನೆಸ್ ಪ್ಲಾನ್ ರೂಪಿಸುವುದು ಹೇಗೆ ಅಂತ ಇದೆ, ಹಣ್ಣು ಮತ್ತು ತರಕಾರಿ ಬಿಸ್ನೆಸ್ ಆರಂಭ ಹೇಗೆ ಅಂತ ಇದೆ. ಇದಿಷ್ಟು ಕೋರ್ಸ್ಗಳು ಬರೀ ರೀಟೇಲ್ ಮತ್ತು ಫ್ರಾಂಚೈಸಿಂಗ್ ಬಿಸ್ನೆಸ್ ಅನ್ನೋ ಒಂದು ಗುರಿ ಅಡಿ ಬರುತ್ತೆ. ಅದಕ್ಕೆ ಸಪರೇಟ್ ಕಮ್ಯುನಿಟಿ ಇದೆ. ಆ ಕಮ್ಯುನಿಟಿಯಲ್ಲೂ ಕೂಡ ಇಸ್ ಇಟ್ ಪ್ರಾಫಿಟಬಲ್ ಟು ಟೇಕ್ ಬಿಗ್ ಬಜಾರ್ ಫ್ರಾಂಚೈಸಿ, ಅಥವಾ ಆರ್ಗ್ಯಾನಿಕ್ ವೀಡಿಸೈಡ್ ಏನು, ಇಸ್ ಇಟ್ ಸ್ಟಿಲ್ ಅವೈಲೇಬಲ್ ಅಂಡ್ ಯುವರ್ ಫೋನ್ ನಂಬರ್. ಇಲ್ಲಿ ಯಾರು ಹಾಕಿದ್ದಾರೆ, ಐ ಆಮ್ ಸೆಲ್ಲಿಂಗ್ ಆಫ್ ಇಲೈಟ್ ಮಾಸ್ಕ್, ವಿ ಆರ್ ಸೆಲ್ಲಿಂಗ್, ಯಾರೋ ಮಾಸ್ಕ್ ಮಾರಾಟ ಮಾಡಿಕೊಂಡಿದ್ದಾರೆ. ಎಲ್ಲವೂ ಇದೆ ನೋಡಿ ಇಲ್ಲಿ. ಇಲ್ಲಿ ಎಲ್ಲರೂ ಬೇರೆ ಬೇರೆ ಪ್ರಶ್ನೆಗಳನ್ನು ಪೋಸ್ಟ್ ಮಾಡಿದ್ದಾರೆ, ಅದನ್ನು ನೀವು ನೋಡ್ಬೋದು, ಅವರ ಆಫರ್ಸ್ಗಳನ್ನ ನೋಡ್ಬೋದು, ಅದಕ್ಕೆ ನೀವು ಕೂಡ ರೆಸ್ಪಾಂಡ್ ಮಾಡ್ಬೋದು. ಹಾಗೆಯೇ ಮೀನು ಕೋರ್ಸ್ ಮಾಡಬೇಕು ಅಂದರೆ ನೀವು ಬರೀ ಮೀನು ಶಿಗಡಿಗೆ ಮೀನು ಕೃಷಿ ಇದೆ, ಶಿಗಡಿ ಇಸ್ರೇಲ್ ಮಾದರಿಯಲ್ಲಿ ಶಿಗಡಿ ಕೃಷಿ ಮಾಡೋದು ಹೇಗೆ ಅಂತ ಇದೆ, ಮೀನು ಮತ್ತು ಕೋಳಿ ಸಂಯೋಜಿತ ಕೃಷಿ ಮಾಡೋದು ಹೇಗೆ ಅಂತ ಇದೆ. ಇವೆಲ್ಲ ಭಾಳ ಇಂಟ್ರೆಸ್ಟಿಂಗ್ ಆಗಿದೆ. ನಿಮಗೆ ಒಂದು ಸಣ್ಣ ಎಕ್ಸಾಂಪಲ್ ತೋರಿಸ್ತೀನಿ ನೋಡಿ, ಇಲ್ಲಿ ನೀವು ನೋಡಿದ್ರೆ ಗೊತ್ತಾಗುತ್ತೆ. ವೆಲ್ಕಮ್ ಬ್ಯಾಕ್. ಈ ಮಾಡ್ಯೂಲ್ ನಲ್ಲಿ ನಾವು ನಮ್ಮ ಕೃಷಿ ಸಾಧಕರನ್ನು ನಿಮಗೆ ಪರಿಚಯಿಸ್ತಿದ್ದೀವಿ. ಯಾಕಾಗಿ ಅವರು ಇಂಟಿಗ್ರೇಟೆಡ್ ಫಾರ್ಮಿಂಗ್ ಅನ್ನ ಆಯ್ಕೆ ಮಾಡಿಕೊಂಡ್ರು, ಹೇಗೆ ಬೆಳೆದ್ರು, ಯಾವ ತರದ ಲಾಭ ಅವರು ಗಳಿಸೋದಕ್ಕೆ ಸಾಧ್ಯ ಆಗಿದೆ, ಇದೆಲ್ಲದರ ಬಗ್ಗೆ ಡೀಟೇಲ್ ಆಗಿ ಟೆಕ್ನಿಕಲ್ ಆಗಿನೂ ತಿಳ್ಕೊಳ್ತಾ ಹೋಗ್ತೀವಿ, ಪ್ರಾಕ್ಟಿಕಲಿನೂ ಗಮನಿಸ್ತೀವಿ. ಆದರೂ ಇವರ ಸಾಧನೆಯ ಬಗೆಗಿನ ಮಾಹಿತಿ ನಮಗೆ ಇನ್ನಷ್ಟು ಉತ್ತೇಜನ ಕೊಡುತ್ತೆ. ಸೊ ನಾನು ಕೃಷಿಕನಾಗಿ ಈ ಮಟ್ಟಕ್ಕೆ ಬೆಳೆಯಬಹುದಾ ಎಂಬ ಆಸೆಯನ್ನ ನಮ್ಮಲ್ಲೂ ಮೂಡಿಸುತ್ತೆ ಅಂಡ್ ಸಾಧ್ಯ ಅನ್ನೋದನ್ನು ತೋರಿಸುತ್ತೆ. ಸೊ ಈ ಎಲ್ಲದರ ಬಗೆಗಿನ ನಮ್ಮ ಮಾರ್ಗದರ್ಶಕರ ಸಣ್ಣದೊಂದು ಪರಿಚಯವನ್ನ ಈ ಮಾಡ್ಯೂಲ್ ನಲ್ಲಿ ನಾವು ಮಾಡಿಸ್ತೇವೆ. ನಾಗರಾಜ್ ಅತ್ಯುತ್ತಮ ಸಂಯೋಜಿತ ಮೀನು ಮತ್ತು ಕೋಳಿ ಸಾಕಾಣಿಕೆ ರೈತ, ಹುಟ್ಟಿದ್ದು ಹಾಸನ ಜಿಲ್ಲೆಯ ಗೊರೂರಿನಲ್ಲಿ. ಪಿಯುಸಿ ವಿದ್ಯಾಭ್ಯಾಸದ ನಂತರ ಬದುಕನ್ನ ಅರಸಿಕೊಂಡು ಹೋದ ನಾಗರಾಜ್ ಮಾಡದ ಕೆಲಸವಿಲ್ಲ. ಸಾಕಷ್ಟು ವರ್ಷ ಸತತ ಪ್ರಯತ್ನ ಮಾಡಿದ ನಂತರ ಕ್ಲಾಸ್ 1 ಕಾಂಟ್ರಾಕ್ಟರ್ ಕೂಡ ಆಗಿತ್ತು. ಬದುಕೇನೋ ಸುಧಾರಿಸಿತ್ತು, ಆದ್ರೆ ಇದಲ್ಲ ತನ್ನ ಜೀವನ, ಇನ್ನೇನೋ ಮಾಡಬೇಕು ಅಂತನಿಸಿದೆ. ಹೀಗಾಗಿ ಹುಟ್ಟಿದ ಊರಿನಲ್ಲೇ ತಾನೇನಾದ್ರೂ ಮಾಡಬೇಕು ಅಂದುಕೊಂಡವರೇ ಊರಿನಲ್ಲಿ ರೂಪುರೇಷೆ ಸಿದ್ಧಪಡಿಸಿಕೊಂಡರು. ಅದೇ ರೀತಿ ಇದ್ದ ಅರ್ಧ ಎಕರೆ ಭೂಮಿಯಲ್ಲಿ ಸಂಯೋಜಿತ ಕೃಷಿ ಮಾಡಬಯಸಿದರು. ಇಂಥದ್ದೊಂದು ಆಲೋಚನೆ ಬಂದೊಡನೆ ತಡ ಮಾಡದೆ ನಾಲ್ಕಾರು ಕಡೆಯಲ್ಲಿ ಸುತ್ತಾಡಿ ಟ್ರೈನಿಂಗ್ ಪಡೆದು ಮೀನು ಮತ್ತು ಕೋಳಿ ಕೃಷಿ ಆರಂಭಿಸಿಯೇ ಬಿಟ್ಟರು. ಸಣ್ಣದೊಂದು ಹೊಂಡ ಮಾಡಿಕೊಂಡು ಅದರ ಮೂರನೇ ಒಂದು ಭಾಗದಲ್ಲಿ ಕೋಳಿ ಶೆಡ್ ನಿರ್ಮಾಣ ಮಾಡಿಕೊಂಡರು. ನಾಟಿ ಕೋಳಿ ತಂದು ಬಿಟ್ಟರು. ಹೊಂಡದಲ್ಲಿ ರೋಹು, ಕಾಟ್ಲಾ, ಕಾಮನ್ ಕಾರ್ಪ್, ಗ್ರಾಸ್ ಕಾರ್ಪ್ ತಂದು ಬಿಟ್ಟರು. ನೋಡ ನೋಡ್ತಿದ್ದಂತೆ ಎಲ್ಲವೂ ಬೆಳೆದು ದೊಡ್ಡದಾಗಿ ಕೈ ತುಂಬ ಆದಾಯ ತಂದುಕೊಟ್ಟವು. ತದನಂತರ ಮರಿಗಳನ್ನ ಸಾಕಿ ರೈತರಿಗೆ ನೀಡುವ ಕೆಲಸ ಜೊತೆಯಲ್ಲೇ ಆರಂಭಿಸಿದರು. ಅದಕ್ಕಾಗಿ ಅರ್ಧ ಎಕರೆ ತುಂಬೆಲ್ಲ ಹೊಂಡಗಳು ಸಜ್ಜಾದವು. ಪರಿಣಾಮ ಇಂದು ವರ್ಷಕ್ಕೆ 12 ಲಕ್ಷ ನಿವ್ವಳ ಲಾಭ ಪಡೆಯುವ ಮೂಲಕ ಯಾವ ಉದ್ಯೋಗಿಗೂ ಕಡಿಮೆ ಇಲ್ಲವೆಂಬಂತೆ ಉತ್ತಮ ಜೀವನ ನಡೆಸುತ್ತಿದ್ದಾರೆ. ಮುಂದಿನ ಭಾಗದಲ್ಲಿ ನಾವು ಕಲಿಯೋದು ಇಂಟಿಗ್ರೇಟೆಡ್ ಫಿಶ್ ಅಂಡ್ ಪೌಲ್ಟ್ರಿ ಫಾರ್ಮಿಂಗ್. ನೋಡಿದ್ರಲ್ಲ, ಇದು ಬರೀ ಈ ಒಂದು ಕೋರ್ಸಿನ ಮೆಂಟರ್ನ ಪರಿಚಯ ಅಷ್ಟೇ ನಿಮ್ಗೆ. ಹಾಗೇನೆ ನಾನು ನಿಮ್ಗೆ ಇನ್ನೊಂದು ತೋರಿಸ್ತೀನಿ, ಬಹಳ ಇಂಟ್ರೆಸ್ಟಿಂಗ್ ಆಗಿದೆ. ಒಂದೇ ಒಂದು ಪರಿಚಯ ನಿಮ್ಗೆ ಅಷ್ಟೇ. ಸನ್ನಿ ಡಿಸೋಜಾ ಬರಡು ಭೂಮಿಯಲ್ಲಿ ಕೃಷಿ ಬೃಂದಾವನವನ್ನೇ ಸೃಷ್ಟಿಸಿರೋ ಇಸ್ರೇಲ್ ಪ್ರಪಂಚಕ್ಕೆ ಮಾದರಿ ಆದ ಮೇಲೆ ಅದರ ತಂತ್ರಜ್ಞಾನ ಅಳವಡಿಸಿಕೊಂಡು ಕೃಷಿ ಮಾಡಿರುವ ನಮ್ಮ ರೈತ ಗೆಲ್ಲದೆ ಇರೋಕೆ ಸಾಧ್ಯವೇ? ಹೌದು, ಇದಕ್ಕೆ ಉತ್ತಮ ಉದಾಹರಣೆಗೆ ಈ ಕೃಷಿಕ ಸನ್ನಿ ಡಿಸೋಜಾ. ಸನ್ನಿ ಡಿಸೋಜಾ ವಿದ್ಯಾವಂತ, ಬುದ್ಧಿವಂತ, ಶ್ರಮಜೀವಿ ಕೃಷಿಕ ಕೂಡ ಹೌದು. ಹುಟ್ಟಿದ್ದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ.
ಆದರೆ ಬೆಳೆದಿದ್ದು ದೇಶ ವಿದೇಶದಿಂದ ಇವರ ಮಾರ್ಗದರ್ಶನಕ್ಕಾಗಿ ಆಹ್ವಾನಿಸುವ ಮಟ್ಟಿಗೆ ಅವರನ್ನ ಆ ಮಟ್ಟಿಗೆ ಬೆಳೆದು ನಿಲ್ಲುವಂತೆ ಮಾಡಿದ್ದೆ ಸಿಗಡಿ ಕೃಷಿ. ಹೌದು, ಕರಾವಳಿ ಭಾಗದಲ್ಲಿ ಸಿಗಡಿ ಕೃಷಿ ಸಹಜವಾಗಿ ಅಲ್ಲೊಂದು ಕಂಡು ಬಂದರೂ ಕೇವಲ 4 ವರ್ಷಕ್ಕೆ ಇವರು ಅಷ್ಟೊಂದು ಹೆಸರು ಸಂಪಾದಿಸುವುದಕ್ಕೆ ಕಾರಣವೇ ಇಸ್ರೇಲ್ ಕೃಷಿ ಪದ್ಧತಿ. ಮೀನು ಕೃಷಿಯಲ್ಲಿ ಉದ್ಯೋಗ ಮಾಡಿಕೊಂಡಿದ್ದ ಇವರು ಸ್ವಯಂ ಆಸಕ್ತಿಯಿಂದ ಇಸ್ರೇಲ್ ಕೃಷಿ ಪದ್ಧತಿ ಅರಿತುಕೊಂಡು ಅಳವಡಿಸಿಕೊಂಡು ವರ್ಷಕ್ಕೆ ಏನಿಲ್ಲ ಅಂದ್ರೂ ಕೋಟಿ ಬಾಗಿಲಿನಲ್ಲಿ ದುಡಿಮೆಯನ್ನು ತಂದು ನಿಲ್ಲಿಸಿಕೊಂಡಿದ್ದಾರೆ. ಅನ್ಯ ರಾಜ್ಯಗಳಲ್ಲಿ ಈ ಕೃಷಿ ಅನುಷ್ಠಾನದ ರೂಪುರೇಷೆ ಮಾಡಿಕೊಡಲು ಬರೋಬ್ಬರಿ 10 ಲಕ್ಷ ಸಂಭಾವನೆ ಪಡೆದುಕೊಳ್ಳುತ್ತಾರೆ. ಅಲ್ಲಿಯವರೆಗೆ ಯಶಸ್ಸು ತಂದುಕೊಟ್ಟಿದ್ದು ಇಸ್ರೇಲ್ ಟೆಕ್ನಾಲಜಿಯ ಸಿಗಡಿ ಕೃಷಿ. ನೋಡಿದ್ರಲ್ವಾ, ಸನ್ನಿ ಡಿಸೌಜಾ ಅವರ ಬಗ್ಗೆ ತಿಳ್ಕೊಂಡ ಯಾರಿಗಾದ್ರೂ ನೋಡಿ, ಈ ಮೆಂಟರು ಬರೀ ಸಿಗಡಿ ಕೃಷಿ ಮಾಡಿಬಿಟ್ಟು ವರ್ಷಕ್ಕೆ ಕೋಟಿಯಷ್ಟು ಹಣ ಸಂಪಾದನೆ ಮಾಡ್ತಿದ್ದಾರೆ, ಅವ್ರು ನಿಮ್ಗೆ ಹೇಳ್ಕೊಡ್ತಾರೆ. ಹೀಗೆ ನೀವು ಯಾವುದೇ ಒಂದು ಕೋರ್ಸ್ ಅನ್ನ ನೋಡ್ಕೊಳ್ತಾ ಹೋದ್ರೂ ಕೂಡ ಅಲ್ಲಿ ನಿಮ್ಗೆ ಆ ರೀತಿಯ ಮೆಂಟರ್ಸ್ ಬರ್ತಾರೆ, ಅವ್ರು ನಿಮ್ಗೆ ಹೇಳ್ಕೊಡ್ತಾರೆ ಏನ್ ಮಾಡ್ಬೇಕು, ಏನ್ ಕಲಿಬೇಕು ಅಂತ. ನಿಮ್ಗೆ ಈವನ್ ರಿಟೇಲ್ ಅಂಡ್ ಇದ್ರ ಕೋರ್ಸ್ಗಳು, ರಿಟೇಲ್ ಮತ್ತೆ ಫ್ರಾಂಚೈಸಿಂಗ್ ಬಿಸ್ನೆಸ್ ಹೋದ್ರು ಕೂಡ ನಿಮ್ಗೆ ಪ್ರತಿಯೊಬ್ಬರು ಕೂಡ ಆ ಮಟ್ಟದ ಸಾಧನೆ ಮಾಡಿರೋರೇ ಹೇಳ್ಕೊಡ್ತಾರೆ ನಿಮ್ಗೆ. ಎಲ್ರೂ ಕೂಡ ಇವನ್ ಪಿ ಆರ್ ಇರ್ಬೋದು ಅಥವಾ ಬ್ರ್ಯಾಂಡಿಂಗ್ ಇರ್ಬೋದು, ನಂದಿನಿ ಮಿಲ್ಕ್ ಬೂತ್ ಮಾಡೋದಿರ್ಬೋದು, ಹಣ್ಣುಗಳು ಮತ್ತು ತರಕಾರಿ ಶಾಪ್ ಮಾಡೋದಿರ್ಬೋದು, ನ್ಯೂಸ್ ಪೇಪರ್ ಏಜೆನ್ಸಿ ಇರ್ಬೋದು, ಎಲ್ಲಾ ಕೋರ್ಸ್ಗೂ ಕೂಡ ಆ ರೀತಿಯ ಮೆಂಟರ್ಸ್ ಇದ್ದಾರೆ, ಅವ್ರು ನಿಮ್ಗೆ ಹೇಳ್ಕೊಡ್ತಾರೆ ಏನ್ ಮಾಡ್ಬೇಕು. ಇಲ್ಲಿ ನಿಮ್ಗೆ ಇಂಟ್ರೆಸ್ಟಿಂಗ್ ಕೋರ್ಸ್ಗಳನ್ನ ಮಾತ್ರ ಪರಿಚಯ ಮಾಡಿಸೋಕೆ ಹೋಗ್ತೀನಿ ಅಥವಾ ಇಂಟ್ರೆಸ್ಟಿಂಗ್ ಗುರಿಗಳ ಬಗ್ಗೆ ಹೇಳ್ತೀನಿ. ಸ್ಟಾಕ್ ಮಾರ್ಕೆಟ್ ಅಂತೂ ಪ್ರತಿಯೊಬ್ಬರು ನೋಡ್ಬೇಕಾದ ಒಂದು ಒಂದು ಗೋಲ್ ಇದು. ನೀವು ಒಂದ್ ವೇಳೆ ಆಡ್ ಮಾಡ್ಕೊಂಡಿಲ್ಲ ಅಂದ್ರೆ ಇಮಿಡಿಯೇಟ್ಲಿ ಮಾಡ್ಕೊಳ್ಳಿ, ಯಾಕೆ ಈ ಗೋಲ್ ಅಂತ ಇಲ್ಲಿ ನಿಮ್ಗೆ ಡೀಟೇಲ್ ಆಗಿ ಕೊಟ್ಟಿದ್ದೀವಿ. ಅದಾದ್ಮೇಲೆ ಹಣಕಾಸಿನ ಶಿಸ್ತು ಅಂತೂ ಬಹಳ ಮುಖ್ಯ, ಇದರಲ್ಲಿ ಹಣಕಾಸಿನ ಮ್ಯಾನೇಜ್ಮೆಂಟ್ ಬಗ್ಗೆ ಬಹಳಷ್ಟು ಕೋರ್ಸ್ಗಳಿದ್ದಾವೆ, ದಯವಿಟ್ಟು ನೋಡಿ. ಮ್ಯೂಚುವಲ್ ಫಂಡ್ ಮತ್ತೆ ಅಗೇನ್ ವೆರಿ ಇಂಪಾರ್ಟೆಂಟ್, ರಿಟೇಲ್ ಮತ್ತು ಫ್ರಾಂಚೈಸಿಂಗ್ ಬಿಸ್ನೆಸ್ ಕೂಡ ಇಂಪಾರ್ಟೆಂಟ್, ಮೀನು ಮತ್ತು ಸೀಗಡಿ ಬಿಸ್ನೆಸ್ ಕೂಡ ಇಂಪಾರ್ಟೆಂಟ್, ಕುರಿ ಮತ್ತು ಮೇಕೆ ಸಾಕಣೆ ಇದೆಲ್ಲ ಮೇನ್ ಗುರಿಗಳಿದ್ದಾವೆ. ಇದಲ್ಲದೆ ಒಟ್ಟು ನಮ್ಮ ಆಪಲ್ಲಿ ಈಗ 60 ಗುರಿಗಳಿದ್ದಾವೆ. ಫುಡ್ ಅಂಡ್ ಫಿಟ್ನೆಸ್, ನಿಮ್ಮ ಆರೋಗ್ಯ ಹೇಗಿಟ್ಕೋಬೇಕು, ರೈಸಿಂಗ್ ಸೂಪರ್ ಸ್ಟಾರ್ ಮಕ್ಕಳನ್ನ ಸಾಕಾಣೆ ಮಾಡೋದು ಹೇಗೆ, ಮಕ್ಕಳು ಬೆಳೆಸೋದು ಹೇಗೆ, ಒಬ್ಬ ಯೂಟ್ಯೂಬರ್ ಆಗಿ ವೃತ್ತಿ ಜೀವನ ಕಟ್ಕೊಳ್ಳೋದು ಹೇಗೆ, ಹ್ಯಾಂಡಿಕ್ರಾಫ್ಟ್ ಬಿಸ್ನೆಸ್ ಮಾಡಿ ಸಾಧನೆ ಮಾಡೋದು ಹೇಗೆ, ಮಹಿಳಾ ಉದ್ಯಮಿಯಾಗಿ ಸಾಧನೆ ಮಾಡೋದು ಹೇಗೆ, ಸೂಪರ್ ಮಾರ್ಕೆಟ್ ಮತ್ತು ದಿನಸಿ ವ್ಯಾಪಾರ ಮಾಡೋದು ಹೇಗೆ, ಆಯಿಲ್ ಮಿಲ್ ಬಿಸ್ನೆಸ್ ಹೇಗೆ, ಟ್ರಾವೆಲ್ ಮತ್ತು ಟೂರಿಸಂ ಬಿಸ್ನೆಸ್ ಹೇಗೆ, ಸಾರಿಗೆ ವ್ಯವಹಾರ ಹೇಗೆ, ಟ್ರಾನ್ಸ್ಪೋರ್ಟೇಷನ್, ಸೆಲೂನ್ ಮತ್ತು ಸ್ಪಾ ಬಿಸ್ನೆಸ್ ಮಾಡೋದು ಹೇಗೆ, ಉದ್ಯಮಶೀಲತೆ, ಬರೀ ಆಂಟರ್ಪ್ರಿನರ್ಶಿಪ್ ಬಗ್ಗೆನೇ ಒಂದು ಸೆಪರೇಟ್ ಗುರಿ ಇದೆ, ಅದರಲ್ಲಿ ನಿಮ್ಗೆ ಕೋರ್ಸ್ಗಳಿದ್ದಾವೆ. ಜಿ ಎಸ್ ಟಿ ಬಗ್ಗೆ ಇದೆ, ಆಯಿಲ್ ಮತ್ತು ಗ್ಯಾಸ್ ರಿಟೇಲ್ ಬಿಸ್ನೆಸ್ ಇದೆ, ಸೋಲಾರ್ ಪವರ್ ಜನರೇಷನ್ ಬಗ್ಗೆ ಇದೆ, ಹೆಲ್ತ್ ಕೇರ್ ಬಿಸ್ನೆಸ್ ಮತ್ತು ಕರಿಯರ್ ಇದೆ, ಆಮೇಲೆ ಕರಿಯರ್ ಬಿಲ್ಡಿಂಗ್. ಇದು ಬಹಳ ನಾನು ಯಾವಾಗ್ಲೂ ಹೇಳ್ತೀನಲ್ಲ ಕರಿಯರ್ ಬಿಲ್ಡಿಂಗ್ ಅಂತೇಳಿ, ನಿಮ್ಗೆ ಯಾಕೆ ಅಂತ ತೋರಿಸ್ತೀನಿ. ಈ ಕೋರ್ಸಿನ ಒಂದು ಸ್ವಲ್ಪ ಇಂಟ್ರೊಡಕ್ಷನ್ ಮಾತ್ರ ತೋರಿಸ್ತೀನಿ, ನಾನೇ ಮಾತಾಡಿದ್ದು, ನೀವು ಒಂದ್ ವೇಳೆ ನೋಡಿಲ್ಲ ಅಂದ್ರೆ ದಯವಿಟ್ಟು. ಅಲ್ಲಿ 2 ತರ ಇರುತ್ತೆ, ಒಂದು ನನಗೆ ಉದ್ದೇಶ, ಸೋ ನನ್ಗೀಗ ಪ್ರೇರಣೆ ಇದೆ, ಮೋಟಿವೇಶನ್ ಇದೆ, ನಾನು ಏನೋ ಸಾಧನೆ ಮಾಡ್ಬೇಕು ಅನ್ನೋ ಆಸೆ ಇದೆ, ಹಂಬಲ ಇದೆ. ಕರಿಯರ್ ಬಿಲ್ಡಿಂಗ್ ಕೋರ್ಸಿಗೆ ನಿಮ್ಗೆ ವೆಲ್ಕಮ್. ನಮ್ಮ ಎಂಟೈರ್ ಫಿನಾನ್ಷಿಯಲ್ ಫ್ರೀಡಮ್ ಕೋರ್ಸ್ ಲಿಸ್ಟ್ ಅಲ್ಲಿ ಇರುವಷ್ಟು ಕೋರ್ಸ್ ಅಲ್ಲಿ ನಾನು ಇನ್ನೂ ಒಂದಷ್ಟು ಕೋರ್ಸ್ ನ ಆಡ್ ಮಾಡ್ಬೋದು, ಆದ್ರೆ ಎಲ್ಲಾ ಕೋರ್ಸ್ ಅಲ್ಲಿ ನನ್ನ ಫೇವರೇಟ್ ಕೋರ್ಸ್ ಯಾವ್ದು ಅಂತ ನೀವು ಕೇಳಿದ್ರೆ ಈ ಕೋರ್ಸ್. ಯಾಕೆ ಹೀಗೆ ಹೇಳ್ತೀನಿ ಅಂದ್ರೆ ನೋಡಿ, ದೇಶ ಕಟ್ಟೋದಕ್ಕೆ ಅಥವಾ ನಮ್ಮನ್ನ ನಾವು ಕಟ್ಕೊಳ್ಳೋಕೆ ಬೇಕಾಗಿರುವ ಅಷ್ಟು ಮೆಟೀರಿಯಲ್ ಈ ಒಂದು ಕೋರ್ಸ್ ಅಲ್ಲಿದೆ. ನಾವು ದೇಶವನ್ನ ಚೆನ್ನಾಗಿ ಕಟ್ಟಬೇಕು ಅಥವಾ ನಮ್ಮನ್ನ ನಾವು ಕಟ್ಕೋಬೇಕು ಅಂದ್ರೆ ಏನು ಬೇಕು ಆ ಅಷ್ಟು ಟ್ರಿಕ್ಸ್ ಸೀಕ್ರೆಟ್ಸ್ ಈ ಒಂದು ಕೋರ್ಸ್ ಅಲ್ಲಿ ಇಟ್ಟಿದ್ದೀನಿ. ಇದು ನನಗೀಗ 34 ವರ್ಷ, ನಾನು 34 ವರ್ಷದಲ್ಲಿ ಕಲ್ತಿರುವ ಎಲ್ಲಾ ಪಾಠಗಳು ಅಂದ್ರೆ ನನ್ನ ಜೀವನ ಕಟ್ಕೊಳ್ಳಕ್ಕೆ ಯಾವ್ದ್ಯಾವ್ದು ಹೆಲ್ಪ್ ಮಾಡ್ತಲ್ಲ ಆ ಎಲ್ಲಾ ಟ್ರಿಕ್ಸ್ ಸೀಕ್ರೆಟ್ಸ್ ನಾನು ಕಲ್ತಿರುವ ಪಾಠಗಳನ್ನ ಒಂದು ಕೋರ್ಸ್ ಅಲ್ಲಿ ಹಾಕಿ ನಿಮ್ಗೆ ಕೊಡ್ತಾ ಇದ್ದೀನಿ. ಸೊ ಹಾಗಾದ್ರೆ ಈ ಕೋರ್ಸ್ ನಿಮ್ಮ ಜೀವನವನ್ನ ಗ್ಯಾರಂಟಿ ಬದಲಾಯಿಸುತ್ತೆ. ಈ ಕೋರ್ಸ್ ಅನ್ನ ವಾಚ್ ಮಾಡುವಾಗ ನೀವು ನನಗೆ 2 ಪ್ರಾಮಿಸ್ ಮಾಡ್ಬೇಕು.
ಪ್ರಾಮಿಸ್ ಒಂದೇನಂದ್ರೆ ಈ ಕೋರ್ಸ್ ಅನ್ನ ನೀವು ಒಂದೇ ಸ್ಟ್ರೆಚ್ ಅಲ್ಲಿ ವಾಚ್ ಮಾಡ್ಬೇಕು, ಒಂದ್ಸಾರಿ ಕಂಪ್ಲೀಟ್ ಆಗಿ ಒಂದು ಸ್ಟ್ರೆಚ್ ಅಲ್ಲಿ ವಾಚ್ ಮಾಡ್ಬೇಕು, ಆಮೇಲೆ ನೀವು ಇದನ್ನ ಇಂಪ್ಲಿಮೆಂಟ್ ಮಾಡಿ ಮತ್ತೆ ಬಂದು ವಾಚ್ ಮಾಡ್ಬೇಕು. ಯಾಕೆ ಹೇಳ್ತೀನಿ ಇದನ್ನಂದ್ರೆ, ನೀವು ನಿಮಗಿದು ಕಂಪ್ಲೀಟ್ ಆಗಿ ಹ್ಯಾಬಿಟ್ ಆಗ್ಬೇಕು. ನಾನು ಯಾವಾಗ್ಲೂ ಹೇಳ್ತೀನಿ, ಯಾವುದೇ ಒಂದು ಹ್ಯಾಬಿಟ್ ಕ್ರಿಯೇಟ್ ಮಾಡ್ಬೇಕು ಅಂದ್ರೆ ಏನರ್ಥ, ಫಸ್ಟ್ ಒಂದು ಆಲೋಚನೆ, ಒಂದು ಥಾಟ್, ಆ ಆಲೋಚನೆಯನ್ನ ನೀವು ಪುಟ್ ಇಟ್ ಇನ್ ಟು ಆಕ್ಷನ್, ಅಂದ್ರೆ ನೀವು ಇಂಪ್ಲಿಮೆಂಟ್ ಮಾಡ್ತೀರಿ, ಪ್ರಾಕ್ಟೀಸ್ ಇಂಪ್ಲಿಮೆಂಟ್ ಮಾಡ್ತೀರಿ, ಇಂಪ್ಲಿಮೆಂಟ್ ಮಾಡಿದ್ಮೇಲೆ ರಿಪೀಟ್ ಮಾಡ್ತೀರಿ, ಮತ್ತೆ ಮತ್ತೆ ಮಾಡ್ತೀರಿ, ರಿಪೀಟ್ ಮಾಡಿದ ಮೇಲೆ ಅದನ್ನ ಮಾನಿಟರ್ ಮಾಡ್ಬೇಕು ನೀವು, ನಾನ್ ಚೆನ್ನಾಗಿ ಮಾಡ್ತಿದ್ದೀನ ಇಲ್ವಾ ಅಂತ, ಆಮೇಲೆ ಅದು ಹ್ಯಾಬಿಟ್ ಆಗುತ್ತೆ. ಸೊ ಥಾಟ್ಸ್, ಪುಟ್ ಇಟ್ ಇನ್ ಟು ಆಕ್ಷನ್, ರಿಪೀಟ್, ದೆನ್ ಮಾನಿಟರ್, ದೆನ್ ಇಟ್ ಬಿಕಮ್ಸ್ ಅ ಹ್ಯಾಬಿಟ್. ಸೊ ಹಾಗೆ ನಮ್ಮ ಆಲೋಚನೆಯನ್ನ ನಾವು ಇಂಪ್ಲಿಮೆಂಟ್ ಮಾಡೋಣ, ಇಂಪ್ಲಿಮೆಂಟ್ ಮಾಡಿದ್ಮೇಲೆ ರಿಪೀಟ್ ಮಾಡೋಣ, ಆಮೇಲೆ ಅದನ್ನ ಮಾನಿಟರ್ ಮಾಡೋಣ, ಆಮೇಲೆ ಅದು ಹ್ಯಾಬಿಟ್ ಆಗತ್ತೆ. ಸೊ ಅದಾಗೋ ತನಕ ನೀವೇನ್ ಮಾಡ್ತೀರಿ, ಫಸ್ಟ್ ಒಂದು ಸ್ಟ್ರೆಚ್ ಅಲ್ಲಿ ಈ ಕಂಪ್ಲೀಟ್ ಕೋರ್ಸ್ ಅನ್ನ ವಾಚ್ ಮಾಡ್ತೀರಿ, ವಾಚ್ ಮಾಡಿದ್ಮೇಲೆ ಇದನ್ನ ನೀವು ಇಂಪ್ಲಿಮೆಂಟ್ ಮಾಡ್ತೀರಿ, ಇಂಪ್ಲಿಮೆಂಟ್ ಮಾಡಿದವರು ಮತ್ತೆ ಬಂದು ವಾಚ್ ಮಾಡ್ತೀರಿ, ಅಂಡ್ ಯು ಮೇಕ್ ಶೋರ್ ಇದನ್ನ ಇಂಪ್ಲಿಮೆಂಟ್ ಮಾಡ್ಬೇಕು, ಇದನ್ನ ರಿಪೀಟ್ ಮಾಡ್ಬೇಕು ನೀವು ಮತ್ತೆ 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 ಇದನ್ನ ಪ್ರತಿದಿನ. ನಿಮಗೆ ಏನೇನ್ ನಾನು ಹೇಳ್ಕೊಡ್ತೀನಲ್ಲ ಇದಿಷ್ಟನ್ನು ನೀವು ರಿಪೀಟ್ ಮಾಡ್ಬೇಕು. ಈಗ ನೀವು ಅನ್ಕೋಬಹುದು, ಕರಿಯರ್ ಬಿಲ್ಡಿಂಗ್ ಅಂದ ತಕ್ಷಣ ಓಕೆ ನಾನು ಯಾವ್ದೋ ಒಂದು ಕಂಪ್ನಿಯಲ್ಲಿ ಕೆಲಸ ತಗೋಬೇಕು ಅಂದ್ರೆ ಸುಧೀರ್ ಹೇಳ್ಕೊಡೋದು ಹೆಲ್ಪ್ ಆಗುತ್ತೆ, ಇಲ್ಲ, ನೀವು ರೈತರಾಗಿದ್ದೀರಾ ಇದು ಹೆಲ್ಪ್ ಆಗತ್ತೆ, ನೀವು ಒಳ್ಳೆ ಅಡುಗೆ ಮಾಡೋರಾಗ್ಬೇಕಾ ಇದು ಹೆಲ್ಪ್ ಆಗತ್ತೆ, ನೀವು ನಮ್ಮ ದೇಶದ ಸೈನ್ಯಕ್ಕೆ ಸೇರಿ ವೀರ ಯೋಧ ಆಗ್ಬೇಕಾ ಇದು ಹೆಲ್ಪ್ ಆಗತ್ತೆ, ನೀವೇ ಸ್ವತಃ ಬಿಸ್ನೆಸ್ ಶುರು ಮಾಡ್ಬೇಕಾ ಹೆಲ್ಪ್ ಆಗತ್ತೆ, ನೀವು ಇನ್ಯಾವುದೋ ದೇಶಕ್ಕೆ ಹೋಗಿ ಆ ದೇಶದಲ್ಲಿ ಯಾವುದೋ ಒಂದು ದೊಡ್ಡ ಕಂಪನಿಯಲ್ಲಿ ಕೆಲ್ಸಕ್ಕೆ ಸೇರ್ಬೇಕಾ ಇದು ಹೆಲ್ಪ್ ಆಗತ್ತೆ, ಸರ್ಕಾರಿ ಕೆಲ್ಸಕ್ಕೆ ಹೋಗ್ಬೇಕಾ ಇದು ಹೆಲ್ಪ್ ಆಗತ್ತೆ, ಕಾಂಪಿಟೇಟಿವ್ ಎಕ್ಸಾಮ್ ಬರಿಬೇಕಾ ಇದು ಹೆಲ್ಪ್ ಆಗತ್ತೆ. ಸೊ ಹಾಗಾದ್ರೆ ಅಂಥದ್ದು ಏನಿದೆ ನಾನು ಹೇಳ್ಕೊಡ್ತೀನಿ, ನೀವು ಪೂರ್ತಿ ಕಲ್ತ ಮೇಲೆ ನೀವು ನನಗೊಂದು ಪ್ರಾಮಿಸ್ ಮಾಡ್ಬೇಕು, ಏನು ಅಂದ್ರೆ ಈ ಕೋರ್ಸ್ ಪೂರ್ತಿ ಮುಗಿದ್ಮೇಲೆ, ನಾನು ಬೇರೆ ಯಾವ ಕೋರ್ಸ್ಗೂ ಇದನ್ನ ಕೇಳಲ್ಲ, ಇದಕ್ಕೆ ಮಾತ್ರ ಕೇಳ್ತೀನಿ, ಕಂಪ್ಲೀಟ್ ಕೋರ್ಸ್ ವಾಚ್ ಮಾಡಿ ಆದ್ಮೇಲೆ ನೀವು ನನಗೆ ಇನ್ನೊಂದು ಪ್ರಾಮಿಸ್ ಮಾಡ್ಬೇಕು, ನನ್ನ ಇಮೇಲ್ ಐ ಡಿಗೆ sudhir@indianmoney.com sudhr@indianmoney.com ನನ್ ಕೆಳಗಡೆ ಕಾಣ್ತಿದ್ಯಲ್ಲ ಆ ಇಮೇಲ್ ಐ ಡಿಗೆ, ನೀವು ಈ ಕೋರ್ಸ್ ಇಂದ ನಿಮ್ಮ ಜೀವನವನ್ನ ಹೇಗೆ ಬದಲಾಯಿಸ್ಕೊಳ್ತಿದ್ದೀರಿ ಆ ಇಮೇಲ್ ನಂಗೆ ಕಳಿಸ್ಬೇಕು. ಕಳಿಸ್ತೀರಲ್ವಾ? ಹಾಗಾದ್ರೆ ಶುರು ಮಾಡೋಣವಾ? ಯಾಕೆ ತಡ ಮತ್ತೆ? ನಾನ್ ನಿಮ್ಗೆ ಹೇಳ್ಕೊಡ್ತೀನಿ ನಿಮ್ಮ ಕರಿಯರ್ ನ ಬಿಲ್ಡ್ ಮಾಡೋದು. ಹಾಗಾದ್ರೆ ಫಸ್ಟ್ ಕ್ವಶನ್ ಏನು, ಏನು ಕರಿಯರ್ ಅಂದ್ರೆ? ಬಹಳಷ್ಟು ಜನ ಅನ್ಕೊಂಡಿದ್ದಾರೆ ಒಂದ್ ಕೆಲ್ಸ ಸಿಕ್ಬಿಟ್ಟು. ನೋಡಿ, ಈ ಕೋರ್ಸ್ ಇದೆಯಲ್ಲ, ಇಲ್ಲಿ ನೀವೇನೇನ್ ಕಲಿತೀರಿ ಅಂದ್ರೆ, ಕರಿಯರ್ ಬಿಲ್ಡಿಂಗ್ ಕೋರ್ಸ್ ಪರಿಚಯ, ಬದಲಾವಣೆಗೆ ಸಿದ್ಧರಾಗಿದ್ದೀರಾ, ನಾವು ಯಾಕೆ ಸೋಲುತ್ತೇವೆ, ನಮ್ಮ ಸೋಲಿಗೆ ನಾಲ್ಕು ಮುಖ್ಯ ಕಾರಣಗಳು, ನಿರಂತರ ಪ್ರೇರಣೆ ಎಲ್ಲಿ ಸಿಗುತ್ತೆ, ನಿರಂತರ ಪ್ರೇರಣೆ ಪಡೆಯುವ ಗುಟ್ಟುಗಳನ್ನ ಇಲ್ಲಿ ಕಲಿಯಿರಿ, ಸಮಯವನ್ನು ಮ್ಯಾನೇಜ್ ಮಾಡೋದು ಹೇಗೆ, ನಿಮ್ಮ ಸಮಯದ ಮೌಲ್ಯ ಹೆಚ್ಚಿಸುವುದು ಹೇಗೆ, ಎಲ್ಲವನ್ನು ಕಲಿಯೋದು ಹೇಗೆ, ನಿಮ್ಮ ಫೀಲ್ಡ್ನಲ್ಲಿ ನೀವೇ ಎಕ್ಸ್ಪರ್ಟ್ ಆಗೋದು ಹೇಗೆ, ಯಾವ ತರಹದ ವ್ಯಕ್ತಿಗಳು ನಮಗೆ ಬೇಕು, ಅವರು ಎಲ್ಲಿ ಸಿಗ್ತಾರೆ, ಎಲ್ಲರಿಗೂ ಎಲ್ಲಾ ಸಮಯದಲ್ಲೂ ಪ್ರಸ್ತುತರಾಗಿರೋದು ಹೇಗೆ, ಹೊಸ ಐಡಿಯಾಗಳು ಹೇಗೆ ಬರ್ತವೆ, ನಿಮ್ಮ ಜೀವನವನ್ನು ರೂಪಿಸಿಕೊಳ್ಳಲು ಇಲ್ಲಿವೆ 10 ಅದ್ಭುತ ಹವ್ಯಾಸಗಳು, ಜಾರ್ಖಂಡ್ನ ಹಳ್ಳಿಯೊಂದರ ಹುಡುಗ, ಕರ್ನಾಟಕದ ADGP ಹುದ್ದೆಗೇರಿದ ಯಶೋಗಾಥೆ, ಇದಿಷ್ಟು ಕರಿಯರ್ ಬಿಲ್ಡಿಂಗ್ ಕೋರ್ಸ್ ಅಲ್ಲಿ ಇರೋದು. ಸೊ ನಾನು ಸುಮ್ಮನೆ ತೋರಿಸೋಣ ಅನಿಸ್ತು. ಸೊ ನಿಮ್ಗೆ ಈ ರೀತಿಯಾಗಿ ಫಿನಾನ್ಷಿಯಲ್ ಫ್ರೀಡಮ್ ಆಪ್ ಒಂದು ಸಾರಿ ನೀವು ಜಾಯ್ನ್ ಆದ್ಮೇಲೆ ಇಲ್ಲಿ ಕೋರ್ಸ್ಗಳಿದಾವೆ, ಕೋರ್ಸ್ಗಳನ್ನ ವಾಚ್ ಮಾಡಿದ್ಮೇಲೆ ಕಮ್ಯುನಿಟಿ ಇದೆ, ಅಲ್ಲಿ ಪ್ರಶ್ನೆ ಕೇಳ್ಬೋದು, ಉತ್ತರ ಪಡ್ಕೊಳ್ಬಹುದು, ನೀವೇನಾದ್ರೂ ಮಾರಾಟ ಮಾಡ್ಬೇಕು ಅಂತಿದ್ರೆ ಮಾರಾಟ ಮಾಡ್ಬೋದು, ನೀವು ಪೋಲ್ ಆಫ್ ಇದು ಮಾಡ್ಬೋದು, ನೀವು ಬೇಕಾಗಿದ್ದನ್ನ ಕೊಂಡ್ಕೊಳ್ಬಹುದು, ಇದೆಲ್ಲವೂ ಕೂಡ ಫಿನಾನ್ಷಿಯಲ್ ಫ್ರೀಡಮ್ ಆಪ್ ಅಲ್ಲಿ ಇದೆ. ಒಂದ್ ವೇಳೆ ಈ ನೋಡಿ, ನಾವ್ ದ ರೈಟ್ ಟೈಮ್ ಟು ಪರ್ಚೇಸ್ ಎಸ್ ಬ್ಯಾಂಕ್, ಗುಡ್ ಬ್ಯಾಡ್, ಬ್ಯಾಡ್ ಅಂದ್ರೆ ಯಾರು ಈಗ ವೋಟ್ ಹಾಕಿರ್ತಾರೆ, ನಿಮ್ ಒಪಿನಿಯನ್ ನ ಕೇಳ್ಬಹುದು, ಡಿಡ್ ಯು ಸ್ಟಾರ್ಟ್ ಇನ್ವೆಸ್ಟ್ಮೆಂಟ್ ಇನ್ ಮ್ಯೂಚುವಲ್ ಫಂಡ್ ಆರ್ ಸ್ಟಾಕ್ ಮಾರ್ಕೆಟ್ ಆಫ್ಟರ್ ಟೇಕಿಂಗ್ ಸಬ್ಸ್ಕ್ರಿಪ್ಷನ್ ಟು ಫಿನಾನ್ಷಿಯಲ್ ಫ್ರೀಡಮ್ ಆಪ್, ಎಸ್ ಅಂದ್ರೆ ಈಗ ಎಷ್ಟು ಜನ ಎಸ್ ಅಂತ ಹೇಳಿದ್ದಾರೆ, 48% ಜನ ಎಸ್ ಅಂದಿದ್ದಾರೆ, ಇನ್ನೊಂದಷ್ಟು ಜನ ವಾಂಟ್ ಟು ಸ್ಟಾರ್ಟ್ ಇನ್ವೆಸ್ಟಿಂಗ್ ಅಂತ ಹೇಳಿದ್ದಾರೆ. ಸೊ ಈ ತರ ನಿಮ್ಗೆ ಜನರ ಪ್ರಶ್ನೆಗಳಿಗೆ ಉತ್ತರ ಕೊಡೋಕ್ಕೂ ಕೂಡ ಸಾಧ್ಯವಾಗುತ್ತೆ, ಇದ್ರ ಮೂಲಕ ನೀವು ಒಪಿನಿಯನ್ ತಗೋಬಹುದು.